ಹಬ್ಬಗಳಲ್ಲಿ ಶ್ರೇಷ್ಠವಾದ ಹಾಗೂ ಪ್ರಸಿದ್ಧವಾದ ಹಬ್ಬ ಯುಗಾದಿ ಹಬ್ಬ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಇದು ಬರುತ್ತದೆ. ಯುಗಾದಿ ಹಬ್ಬವು ಪ್ರತಿಯೊಂದು ದೃಷ್ಟಿಯಲ್ಲೂ ವರ್ಷದ ಆರಂಭದ ಪವಿತ್ರವಾದಂತಹ ದಿನ. ಭಾರತದಲ್ಲಿ ಈ ಹಬ್ಬವನ್ನ ಬೇರೆ ಬೇರೆ ಹೆಸರುಗಳಿಂದ ಆಚರಿಸಲಾಗುತ್ತದೆ. ಯುಗಾದಿಯ ಅರ್ಥ ಯುಗದ ಆದಿ ಎಂದು. ಹೊಸ ವರ್ಷ, ಆದಿ ಎಂದರೆ ಆರಂಭ. ಇದು ಬ್ರಹ್ಮದೇವನ ಸೃಷ್ಟಿಯ ದಿನ. ಚೈತ್ರ ಶುದ್ಧ ಪಾಡ್ಯದಂದು ಸೂರ್ಯೋದಯವಾಗುತ್ತಿರುವಾಗ ಬ್ರಹ್ಮನು ವಿಶ್ವವನ್ನ ಸೃಷ್ಟಿಸಿದನೆಂದು ಅಂದಿನಿಂದ ಕಾಲಗಣನೆಗಾಗಿ ಗ್ರಹ, ನಕ್ಷತ್ರ, ಮಾಸ, ಋತು, ವರ್ಷ ಇವುಗಳನ್ನು ಏರ್ಪಡಿಸಿದನೆಂದು ವ್ರತ ಕಾಂಡದಲ್ಲೂ ಪುರಾಣಗಳಲ್ಲೂ ಉಲ್ಲೇಖವಾಗಿದೆ. ಪಂಚಾಂಗಗಳು ಕೂಡ ಇವುಗಳನ್ನೇ ಹೇಳುತ್ತವೆ. ವೇದಗಳ ಕಾಲದಿಂದಲೂ ಯುಗಾದಿಯ ಮಹಿಮೆ ಇದೆ. ಎಲ್ಲಾ ಶಾಸ್ತ್ರ ಗ್ರಂಥಗಳಲ್ಲಿ ಯುಗಾದಿಯನ್ನ ಕುರಿತು ಹೇಳಲಾಗಿದೆ. ಇನ್ನು ಹೊಸ ವರ್ಷ ಅಂದ ತಕ್ಷಣ ರಾಶಿ ಫಲಗಳು, ಗ್ರಹ ಸ್ಥಿತಿಗಳು ಹೇಗಿರುತ್ತವೆ ಎಂದು ತಿಳಿದುಕೊಂಡು ಗ್ರಹ ಶಾಂತಿಯನ್ನು ಮಾಡಿಕೊಳ್ಳುವುದು, ಸುಖವಾಗಿ ಜೀವನ ನಡೆಸಲು ಪಂಚಾಂಗ ಶ್ರವಣವನ್ನ ಕೇಳುವುದು, ಮತ್ಸ್ಯಾವತಾರವನ್ನ ಧರಿಸಿದ ಶ್ರೀ ವಿಷ್ಣುವು ಸೋಮಕನೆಂಬ ರಾಕ್ಷಸನನ್ನ ಸಂಹರಿಸಿ ವೇದಗಳನ್ನ ಮತ್ತೆ ತಿರುಗಿ ಬ್ರಹ್ಮನಿಗೆ ಅರ್ಪಿಸಿಕೊಂಡಂತಹ ಸಂದರ್ಭವನ್ನ ಈ ಯುಗಾದಿಯ ಆಚರಣೆಯಲ್ಲಿ ಪ್ರಸ್ತುತವಾಗುತ್ತದೆ. ಇನ್ನು ಇದನ್ನ ವಸಂತ ಋತುವು ಎಂದು ಕೂಡ ನಾವು ಆಚರಿಸುತ್ತೇವೆ. ಎಂತಹ ಕೋಟೇಶ್ವರರೇ ಆಗಿರಲಿ, ಈ ದಿನ ಸಿಹಿ, ಕಹಿ, ಹುಳಿ, ಉಪ್ಪು, ಖಾರ, ಒಗರು, ಕಹಿ ಇವೆಲ್ಲ ಷಡ್ ರುಚಿಗಳನ್ನ ಯುಗಾದಿಯ ಬೇವು ಬೆಲ್ಲದಲ್ಲಿ ಸ್ವೀಕರಿಸುವಂತಹ ಪ್ರತ್ಯೇಕತೆ ಈ ಹಬ್ಬಕ್ಕಿದೆ. ಇನ್ನು ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನ, ಒಳಿತು ಕೆಡುಕುಗಳನ್ನ ಸಮಾನವಾಗಿ ಸ್ವೀಕರಿಸುವಂತಹ ಸಂದೇಶವನ್ನ ಸಾರುತ್ತದೆ ಯುಗಾದಿ ಹಬ್ಬ. ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂತಹ ಹಬ್ಬ ಈ ಯುಗಾದಿ ಹಬ್ಬ. ಇನ್ನು ಪಂಡಿತೋತ್ತಮರು ಹೇಳೋ ಪ್ರಕಾರ ಈ ಯುಗಾದಿ ಹಬ್ಬದಂದು ಇಂತಹ ವಸ್ತ್ರಗಳನ್ನ ಧರಿಸಿದ್ರೆ ಇನ್ನಷ್ಟು ಶ್ರೇಷ್ಠ ಎಂದು ಹೇಳುತ್ತಾರೆ. ಇನ್ನು ಹಬ್ಬ ಅಂದ ತಕ್ಷಣ ಹೊಸದಾದ ವಸ್ತ್ರಗಳನ್ನ ಧರಿಸುವುದು ನಮ್ಮ ಆಚಾರವಾಗಿದೆ. ಯುಗಾದಿ ಹಬ್ಬ ಬರ್ತಾ ಇದೆ ಅಂದ್ರೆ ಮುಂಚಿತವಾಗಿ 15 ದಿನಗಳಿಂದ ಪ್ರತಿಯೊಂದು ಮನೆಯಲ್ಲಿ ಸ್ವಚ್ಛತೆ, ಶುಭ್ರತೆ, ಹಬ್ಬದ ಸಡಗರ ಇದ್ದೇ ಇರುತ್ತದೆ. ಹಬ್ಬದ ದಿನ ತಳಿರು ತೋರಣ, ಬೇವು ಬೆಲ್ಲದ ಸಮಗ್ರ ಸಿಹಿ ಕಹಿಯ ಸೇವನೆ ಹಾಗೂ ಹಬ್ಬದ ವಾತಾವರಣ, ಹೀಗೆ ಪ್ರತಿಯೊಂದು ಮನೆಯಲ್ಲೂ ಸುಣ್ಣಗಳನ್ನ ಹಾಕಿಕೊಂಡು ರಂಗವಲ್ಲಿಯಿಂದ ಅಲಂಕರಿಸಿಕೊಂಡು ಯುಗಾದಿ ಹಬ್ಬವನ್ನ ಸ್ವಾಗತಿಸುತ್ತಾರೆ. ಇನ್ನು ಆ ದಿನ ನಾವು ಧರಿಸುವ ವಸ್ತ್ರಗಳಲ್ಲಿ ಕೂಡ ಒಂದು ಪ್ರತ್ಯೇಕತೆ ಇರಬೇಕು ಎಂದು ಹೇಳುತ್ತಾರೆ ಪಂಡಿತೋತ್ತಮರು. ಯಾಕಂದ್ರೆ ಈ ಯುಗಾದಿಯು ಶನಿವಾರ ಬರ್ತಾ ಇದೆ. ಶನಿವಾರ ಬರುತ್ತಿರೋದ್ರಿಂದ ಯಾವ ತರದ ಭಯ ಕೂಡ ಬೇಡ. ಈ ಒಂದು ಕೆಲವು ಬಣ್ಣದ ವಸ್ತ್ರಗಳನ್ನ ಧರಿಸಿದ್ರೆ ಸಾಕು, ಮನೆಯಲ್ಲಿ ಧನ ಧಾನ್ಯ ಸಮೃದ್ಧವಾಗಿ ಬೆಳೆಯುತ್ತದೆ ಎಂದು ಹೇಳುತ್ತಿದ್ದಾರೆ. ಇನ್ನು ಬಣ್ಣಗಳು ನಮ್ಮ ಮನೋಭಾವನೆಗಳಿಗೆ ಪ್ರತ್ಯೇಕವಾಗಿ ನಿಲ್ಲುತ್ತವೆ. ಯಾವ ಬಣ್ಣವನ್ನೇ ಧರಿಸಿರಿ ಅದಕ್ಕೊಂದು ಕಾರಣ ಇದ್ದೇ ಇರುತ್ತದೆ. ಆದ್ದರಿಂದಲೇ ಸಾಕಷ್ಟು ವ್ಯಾಧಿಗಳನ್ನ, ರೋಗಗಳನ್ನ ಕಡಿಮೆ ಮಾಡಲು ಕಲರ್ ಥೆರಪಿ ಕೊಡುವುದು ನಾವು ನೋಡ್ತಾ ಇರ್ತೀವಿ. ಆದ್ದರಿಂದ ಈ ಯುಗಾದಿ ಹಬ್ಬದ ದಿನ ಅಷ್ಟ ಐಶ್ವರ್ಯಗಳು, ಭೋಗಭಾಗ್ಯಗಳು, ಶುಭ ಸಂತೋಷಗಳು ನಮ್ ಸ್ವಂತವೂ ಆಗ್ಬೇಕು ಅಂದ್ರೆ ನಾವು ಈ ಬಣ್ಣದ, ಅಂದ್ರೆ ಈ 5 ಬಣ್ಣದ ವಸ್ತ್ರಗಳನ್ನ ಧರಿಸಬೇಕು. ಅವು ಯಾವವು ಅಂದ್ರೆ ಶ್ವೇತವರ್ಣ, ಇನ್ನು ಕೆಂಪು ವರ್ಣ, ಹಾಗೆ ಗುಲಾಬಿ ವರ್ಣ, ಇನ್ನು ಚಾಕ್ಲೇಟ್ ಬಣ್ಣ ಅಂದ್ರೆ ಕಡು ಗಾಢವಾದ ಕೆಂಪು ಬಣ್ಣ, ಹಾಗೆಯೇ ಹಳದಿ ಅರಿಶಿಣ ಬಣ್ಣ. ಈ 5 ಬಣ್ಣದ ವಸ್ತ್ರಗಳನ್ನ ಧರಿಸೋದ್ರಿಂದ ಸಾಕಷ್ಟು ಶುಭ ಫಲಿತಗಳನ್ನ ಹೊಂದಬಹುದು. ಹೌದು, ಕೇವಲ ಈ ಬಣ್ಣಗಳೇ ಅಲ್ಲ, ಈ ಬಣ್ಣಗಳಿಂದ ಮಿಶ್ರಿತವಾದ ಯಾವುದೇ ಬಣ್ಣದ ಬಟ್ಟೆಗಳನ್ನ ಧರಿಸಿದ್ರೆ ಕೂಡ ಅಷ್ಟೇ ಶುಭ ಫಲವನ್ನ ಹೊಂದಬಹುದು ಎಂದು ಪಂಡಿತೋತ್ತಮರು ಹೇಳುತ್ತಿದ್ದಾರೆ. ಈ ಬಣ್ಣದ ವಸ್ತ್ರಗಳನ್ನ ಧರಿಸೋದ್ರಿಂದ ಭೋಗಭಾಗ್ಯಗಳು, ಅಷ್ಟ ಐಶ್ವರ್ಯಗಳು ಹಾಗೂ ಶುಭ ಲಾಭಗಳು ಬಂದು ಒದಗುತ್ತವೆ. ಹೀಗೆ ಈ ಯುಗಾದಿ ಹಬ್ಬದ ದಿನ ಕೇವಲ ನಾವು ತಿಳಿಸಿದ ಈ ವಸ್ತ್ರಗಳನ್ನ ಧರಿಸೋದ್ರಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದೊಂದಿಗೆ ಸಿರಿ ಸಂಪತ್ತು, ಭೋಗಭಾಗ್ಯ, ಅಷ್ಟ ಐಶ್ವರ್ಯ, ಆಯುರಾರೋಗ್ಯ ನಿಮ್ಮದಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.